Hi, ನಾನು ನಿಮ್ಮ ಕೃತಿಕಾ ಭಟ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೃತಿವರ್ಸ್. ಇವತ್ತು ಯುವಾ ಫಿಲಮ್ಗೆ ಹೋಗಿದ್ದೆ, ಅದ್ರ ಚಿಕ್ಕದಾಗ ಒಂದು ರಿವ್ಯೂ ಕೊಡೋಣ ಅಂತ. ಯುವಾ ಮೂವಿನಲ್ಲಿ ಯುವರಾಜ್ ಕುಮಾರ್ ಅವ್ರದ್ದು ಫಸ್ಟ್ ಮೂವಿ ಆಗಿದೆ, ಡೆಬ್ಯೂ ಮೂವಿ. ಸಂತೋಷ್ ಆನಂದರಾಮ್ ಅವ್ರು ತೆಗೆದಿರೋದು. ಓವರ್ಆಲ್ ಇದರಲ್ಲಿ ನನಗೆ ಅನ್ಸಿದ ಪಾಯಿಂಟ್ಸ್ಗಳೇನು ಅಂತಂದರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ಮಿಡಲ್ ಕ್ಲಾಸಿಂದ ಬಂದಿರೋ ಹುಡುಗ ಜೀವನದಲ್ಲಿ ಏನೇನು ಕಷ್ಟಗಳನ್ನ ಎದುರಿಸ್ಬೇಕಾಗತ್ತೆ, ಯಾವ ಥರ ಇರಬೇಕಾಗತ್ತೆ ಅನ್ನೋದನ್ನು ಒಂದು ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಎರಡನೇದು, ಇದರಲ್ಲಿ ಅಪ್ಪ ಮತ್ತು ಮಗನ ಮಧ್ಯದಲ್ಲಿರೋ ಬಾಂಧವ್ಯ ಯಾವ ಥರ ಇರುತ್ತೆ, ಆ ಇಮೋಷನ್ನ ವರ್ಕ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಕ್ಲೈಮ್ಯಾಕ್ಸಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನನಗನ್ಸಿದ್ದು, ಕ್ಲೈಮ್ಯಾಕ್ಸಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತಂದ್ಬಿಟ್ಟು, ಬಟ್ ಬೇರೆ ಕಡೆ ಅಷ್ಟು ಗೊತ್ತಾಗಿಲ್ಲ. ಆಮೇಲೆ ಮೂರನೇದು ಸ್ಪೋರ್ಟ್ಸ್, ಸೊ ಅವನು ಕುಸ್ತಿಪಟು ಆಗಿರ್ತಾನೆ, ಅದರಲ್ಲಿ ಯಾವ್ಯಾವ ಥರ ಈ ಸ್ಪೋರ್ಟ್ಸಲ್ಲಿ ಇದ್ದವರಿಗೆ ಯಾವ್ಯಾವ ಥರ ಇವಾಗ ಬ್ಯಾನ್ ಆಗ್ತಾರೆ ಕೆಲವು ಸತಿ, ಏನೇನು ಕಷ್ಟಗಳನ್ನ ಎದುರಿಸ್ಬೇಕಾಗತ್ತೆ, ಅದು ನಿಜವಾಗ್ಲೂ ಅವ್ರು ಏನಾದ್ರು ತಪ್ಪು ಮಾಡಿರ್ತಾರ ಇಲ್ವಾ, ಇದಿಷ್ಟು ಎಲಿಮೆಂಟ್ಸ್ ಇದೆ. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಆಗಿ ಮೂವ್ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತು. ಆ್ಯಕ್ಚುಯಲ್ ಕತೆ ಇರೋದೆಲ್ಲ ಸೆಕೆಂಡ್ ಹಾಫಲ್ಲಿ, ಫಸ್ಟ್ ಹಾಫಲ್ಲಿ ಸ್ವಲ್ಪ ಬರೀ ಫೌಂಡೇಶನ್ ಕಟ್ಕೊಂಡು ಹೋಗಿದ್ದಾರೆ, ಹಾಗಾಗಿ ಅಷ್ಟೊಂದು ಟೈಮ್ ವೇಸ್ಟ್ ಮಾಡೋದು ಬೇಡವಾಗಿತ್ತು ಫಸ್ಟ್ ಹಾಫಲ್ಲಿ ಅನ್ನಿಸ್ತು. ಸೆಕೆಂಡ್ ಹಾಫಲ್ಲೇ ಫುಲ್ ಇರೋದು. ಆ್ಯಂಡ್ ಇದರಲ್ಲಿ ಇನ್ನೊಂದು ಇಷ್ಟ ಆಗಿದ್ದ ವಿಷಯ ನನಗೇನು ಅಂದರೆ, ಎಲ್ಲರೂ ಜೀವನದಲ್ಲಿ ಒನ್ ಟೈಮಲ್ಲಿ ಅನ್ಕೋತೀವಿ, ಯೋ ಏನು ಇಲ್ವೇ ಇಲ್ಲ, ನನ್ನ ಜೀವನನೇ ಮುಗ್ದೋಯ್ತು ಅಂತ ರಾಕ್ ಬಾಟಮ್ ಅನ್ನೋದನ್ನ ನಾವು ಹಿಟ್ ಮಾಡಿರ್ತೀವಿ ನಮ್ಮ ಲೈಫಲ್ಲಿ, ಏನು ಇಲ್ವೇ ಇಲ್ವಲ್ಲ, ಹೇಗೆ ನನ್ನ ಮುಖ ತೋರಿಸ್ಲಿ, ಎಲ್ಲ ಕಳ್ಕೊಂಬಿಟ್ಟಿದ್ದೀನಿ ಹಾಗೆ ಹೀಗೆ ಅಂತಂದ್ಬಿಟ್ಟು, ಆ ಥರ ಒಂದು ಸಂದರ್ಭ ಇವ್ರ ಫ್ಯಾಮಿಲಿಗೂ ಬರುತ್ತೆ, ಹೀರೋ ಫ್ಯಾಮಿಲಿಗೂ. ಆಗ ನಾವು ಏನು ಮಾಡಬೇಕು, ಫ್ಯಾಮಿಲಿ ಸಪೋರ್ಟ್ ಅನ್ನೋದು ಒಂದಿದ್ರೆ ಸಾಕು, ಯಾವ ಥರ ನಾವು ಎದುರಿಸ್ಬೋದು ಅದನ್ನು, ಆ್ಯಂಡ್ ಓಡೋಗ್ಬಾರ್ದು ಅಂತ ಸಂದರ್ಭದಲ್ಲಿ ಎದುರಿಸಿ ನಿಲ್ಲಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸೋ ಪ್ರಯತ್ನ ಪಟ್ಟಿದ್ದಾರೆ. ಎರಡು ಪಾಯಿಂಟ್ಸ್ ನನಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕಾಗಿದ್ದು ಅಥವಾ ಇನ್ನು ನೋಡಬೇಕಾಗಿದ್ದು ಅನಿಸಿದ್ದು ಅಂದರೆ, ಒಂದು ಕಾಮಿಡಿ ಎಲಿಮೆಂಟ್. ಕಾಮಿಡಿ ಎಲಿಮೆಂಟ್ ಅನ್ನೋದು ಅಷ್ಟು ಚೆನ್ನಾಗಿ ವರ್ಕ್ ಆಗಿಲ್ಲ, ಎಷ್ಟೋ ಕಡೆ ಬೇಕಿತ್ತು ಕಾಮಿಡಿ ಎಲಿಮೆಂಟ್ ಅಂತ. ಎರಡನೇದು ಲವ್, ಹೀರೋಯಿನ್ ಮತ್ತು ಹೀರೋಗೆ ಲವ್ ಆಗುತ್ತೆ ಅನ್ನೋದು ತೋರಿಸಿದ್ದಾರೆ, ಬಟ್ ಅದೇನು ನೀಟಾಗಿ ವರ್ಕ್ ಆಗಿಲ್ಲ ಅಲ್ಲಿ ಅಂತ ಅನ್ನಿಸ್ತು ನನಗೆ. ಸೊ ಸ್ವಲ್ಪ ಲವ್ ಎಲಿಮೆಂಟ್ನ ಇನ್ನೂ ಚೆನ್ನಾಗಿ ವರ್ಕ್ ಮಾಡಬಹುದಿತ್ತೇನೋ ಅಂತ. ಓವರ್ಆಲ್ ಮೂವಿ ಚೆನ್ನಾಗಿದೆ, ನೋಡಬಹುದು, ತುಂಬ ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ, ಆ್ಯಂಡ್ ಡೆಬ್ಯೂ ಮೂವಿಗೆ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು. ಇದಾಗಿತ್ತು ನನ್ನ ಪುಟ್ಟು ರಿವ್ಯೂ, ಇದು ನನ್ನ ಅನಿಸಿಕೆ ಅಷ್ಟೇ. ನೀವೇನಾದ್ರು ಮೂವಿ ನೋಡಿದರೆ ನಿಮಗೆ ಏನು ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಓದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು ವಾರ ಇನ್ನೊಂದು ಮೂವಿ ಜೊತೆ ಬರ್ತೀನಿ. ಆ್ಯಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್, ಸಿ ಯು.